ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ದಿನಾಸ್ ಕಿಚನ್ ನಾನು ನಾಜಿಯಾ ಇವತ್ತು ನಾನು ಮಾಡ್ತಾ ಇರೋದು ರೆಸಿಪಿ ಅಂದರೆ ನೀರು ದೋಸೆ ನೀರು ದೋಸೆ ಹೆಂಗೆ ಅಂತ ನೋಡೋಣ ಸಿಂಪಲ್ ಆಗಿರುವಂಥ ದೋಸೆ ಇದು ಈಸಿಯಾಗಿ ಮಾಡ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಹೆಂಗೆ ಮಾಡೋದಂತ ನೋಡೋಣ ಇದು ದೋಸೆ ಅಕ್ಕಿ ದೋಸೆ ಅಕ್ಕಿನ ನಾನು ಒಂದು ಐದು ಗಂಟೆ ನೆನೆ ನೆನಕ್ಕೆ ಹಾಕಿದ್ದೆ ಅದು ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆನಿಯನ್ ಹಾಕ್ಕೊಂಡ್ರೆ ಇಲ್ಲಾಂದರೆ ಅವಾಯ್ಡ್ ಮಾಡ್ಕೋಬೋದು ಆನಿಯನ್ನ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆನಿಯನ್ ಹಾಕ್ಕೊಂಡ್ರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆಯೇ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಮಿಕ್ಸಿ ಜಾರಿಗೆ ಅರ್ಧ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಂದರೆ ಹಾಫ್ ಕೆ ಜಿ ತಗೊಂಡಿದ್ದೆ ಇದಕ್ಕೆ ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಗ್ರೈಂಡ್ ಮಾಡೋಕ್ಕೆ ಇವಾಗ ನೈಸು ಅಂದರೆ ಒಂದು ಪೀಸ್ ಇಲ್ದಂಗೆ ನೈಸಾಗಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಇನ್ನು ಉಳ್ದಿರೋಂಥ ಅಕ್ಕಿನ ಹಾಕ್ಕೋತೀನಿ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಗ್ರೈಂಡ್ ಆಯಿತು ಇದನ್ನು ಈ ಥರ ಮುಟ್ಟಿದರೆ ನೈಸ್ ಆಗಬೇಕು ನುನ್ನುಗೆ ಆಗಬೇಕು ಕೈಯಲ್ಲಿ ಒಂದು ಪೀಸನ್ನು ಅಂಟ್ದಂಗೆ ಕ್ಲೀನಾಗಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ನುನ್ನುಗೆ ಇವಾಗ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೋಬೇಕು ಜಾಸ್ತಿ ಹಾಕ್ಬಾರ್ದು ನೀರು ದೋಸೆ ಚೆನ್ನಾಗಿ ಬರೋಲ್ಲ ನಾನು ಅದಕ್ಕೆ ಇವಾಗ ಎರಡು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಥರ ಇಷ್ಟು ತೆಳ್ಳಗೆ ಬಂದರೆ ಸಾಕು ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ ಒಂಥರ ಮೇಲೆ ಈ ಥರ ಹಾಕುವಾಗ ಒಂಥರ ಬ ಬಬಲ್ಸ್ ಥರ ಬರುತ್ತೆ ಅಷ್ಟಾದರೆ ಸಾಕು ಜಾಸ್ತಿ ನೀರು ಹಾಕೋಗ್ಬೇಡಿ ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಸಾಕಾಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀವೆಷ್ಟು ಉಪ್ಪು ಯೂಸ್ ಮಾಡ್ಕೊತೀರೋ ಅಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇವಾಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ತವಾ ತವಾ ಇಟ್ಕೊಂಡಿದ್ದೀನಿ ಈ ಥರ ಸೈಡ್ ಬಂದಿರುತ್ತಲ್ಲ ಆ ಥರ ತವಾ ಹಾಕ್ಕೋಬೇಕು ಇವಾಗ ಬಿಸಿ ಆಗಕ್ಕೆ ಬಿಟ್ಟಿದ್ದೀನಿ ನೋಡಿ ಇವಾಗ ತವಾ ಬೇಸಿಯಾಯಿತು ಇದಕ್ಕೆ ಒಂದು ಸ್ವಲ್ಪ ಆಯಿಲು ನೀವು ಮನೆಯಲ್ಲಿ ಯಾವ ಆಯಿಲ್ ಯೂಸ್ ಮಾಡ್ತೀರ ಕುಕ್ಕಿಂಗ್ಗೆ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ ಸಾಕು ಈ ಥರ ಎಲ್ಲ ತವಕ್ಕೆ ಫುಲ್ಲು ನಾನು ಒರೆಸ್ಕೊಳ್ತೀನಿ ಆಮೇಲೆ ಈ ಥರ ಇಟ್ಟಿಟ್ಟು ತಗೊಂಡು ಈ ಥರ ಹಾಕ್ಕೊಳ್ಳಿ ಅಂದರೆ ಕೆಲವರು ಅದ್ರ ಮೇಲ್ಗಡೆ ಚೆಳ್ತಂಗೆ ಮಾಡ್ತಾರೆ ಆ ಥರ ಎಲ್ಲ ಈ ಥರ ಹಾಕ್ಕೊಂಡು ಅದನ್ನು ತವನ ರೌಂಡಿಗೆ ತಿರುಗಿಸ್ಕೋಬೇಕು ಆವಾಗ ದೋಸೆ ಚೆನ್ನಾಗಿ ನೀಟಾಗಿ ಬರುತ್ತೆ ಇವಾಗ ಮುಚ್ಚಲು ಹಾಕ್ಬಿಟ್ಟು ಎರಡು ನಿಮಿಷ ಅದನ್ನು ಮುಚ್ಚಲು ಹಾಕಿ ಬೇಯಿಸ್ಕೋಬೇಕು ನೋಡಿ ಇವಾಗ ಮುಚ್ಚಲು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನಿರ್ದೋಸೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ನೀರು ದೋಸೆ ನಾ ಆನಿಯನ್ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಆದರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಟ್ರೈ ಮಾಡಿ ಇನ್ನೊಂದು ಮಾಡೋದು ತೋರಿಸ್ತೀನಿ ನೋಡಿ ಈ ಥರ ಈ ಥರ ಒಂದು ಜಾಗದಲ್ಲಿ ಹಾಕಿ ಅದನ್ನು ಎಲ್ಲ ತವ ಫುಲ್ಲು ಸ್ಪ್ರೆಡ್ ಆಗೋ ಥರ ಮಾಡ್ಕೊಳ್ಳಿ ಈ ಥರ ಮುಚ್ಚಲಾಕ್ಬಿಟ್ಟು ಒಂದೆರಡು ನಿಮಿಷ ಸಾಕು ಮೀಡಿಯೇಟಾಗಿ ಆಗುತ್ತೆ ಈ ದೋಸೆ ನೋಡಿ ಈ ಥರ ನೋಡಿ ಇವಾಗ ರೆಡಿ ಆಯಿತು ನೋಡಿ ಈ ಥರ ದೋಸೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೀರು ದೋಸೆ ಹೆಂಗೆ ಮಾಡೋದಂತ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಬಾಯ್ ಅಸ್ಲಾಮಲೈಕು